आनेकल तालूकिन अतिबले पोलिस ठाने पक्कदल्लिरुव शिंडला बसप्प कल्याण मंटपद आवरणदल्लि जय जगन्नाथ असोसियेशन वतियिंद दीपावली हब्बद अंगवागि शक्ति देवतेयाद कालिमा देविय उत्सव अपार भक्तर सम्मुखदल्लि श्रद्धा भक्तियिंद नेरवेरितु। इन्नु शक्ति देवतेयाद कालिमा देविय उत्सव अंगवागि विविध होम विशेष पूजा कार्यक्रमगळु मत्तु सांस्कृतिक कार्यक्रमगळन्नु आयोजिसलागित्तु। ವಿಶೇಷವಾಗಿ ಸಾಧಕರಿಗೆ ಸನ್ಮಾನಿಸಲಾಯಿತು ಹಾಗೂ ವಿಶೇಷವಾಗಿ 1000ಕ್ಕೂ ಹೆಚ್ಚು ಭಕ್ತರು ಕಾಳಿಮಾದೇವಿಯ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು। ಇನ್ನು ಕಾಳಿಮಾದೇವಿಯ ಉತ್ಸವಕ್ಕೆ ಬಂದ ಭಕ್ತರಿಗೆ ಅನ್ನದಾಸೋಹ ಆಯೋಜಿಸಲಾಗಿತ್ತು। ಇನ್ನು ಇದೇ ಸಂದರ್ಭದಲ್ಲಿ ಅತಿಬೆಲೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕೆ ವಿಶ್ವನಾಥ್, ಸಬ್ ಇನ್ಸ್ಪೆಕ್ಟರ್ ನಾರಾಯಣ ರಾವ್, ಸ್ಟೇಲರ್ ಎಸ್ಪಿ ಪ್ರೈವೇಟ್ ಲಿಮಿಟೆಡ್ನ ಅಡ್ಮಿನ್ ಮ್ಯಾನೇಜರ್ ಪಿಎನ್ ರಾಜುರವರು, ಬಿಜೆಪಿ ಮುಖಂಡರಾದ ಇನ್ಸೂರೆನ್ಸ್ ಮುರಳಿರವರನ್ನು ಜೈ ಜಗನ್ನಾಥ್ ಅಸೋಸಿಯೇಷನ್ ವತಿಯಿಂದ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು। ಇನ್ನು ಕಾರ್ಯಕ್ರಮದಲ್ಲಿ ಜೈ ಜಗನ್ನಾಥ್ ಅಸೋಸಿಯೇಷನ್ ಅಧ್ಯಕ್ಷ ಪ್ರಶಾಂತ್ ಕುಮಾರ್ ದಾಸ್, ಉಪಾಧ್ಯಕ್ಷರಾದ ಸುಖಾಂತ್ ಕುಮಾರ್, ತುಷಾರ್ ಖಾನ್, ಸಂಘಟನಾ ಕಾರ್ಯದರ್ಶಿ ಪ್ರದೀಪ್ ಕುಮಾರ್, ನೀಲಮಣಿ ಪತ್ರ, ಕಾರ್ಯದರ್ಶಿ ಬಸಂತ್ ಕುಮಾರ್ ಪಾಂಡ, ಶರತ್ ಕುಮಾರ್ ಸೇಟಿ, ಕೋಶಾಧಿಕಾರಿ ಎಸ್ ಜ್ಞಾನ ರಂಜನ್ ಮಹಲ, ಸಾಂಸ್ಕೃತಿಕ ಕಾರ್ಯದರ್ಶಿ ಸತ್ಯ ಪ್ರಾತ್ ಸಮಲ್ ಮತ್ತು ಭಕ್ತರು ಹಾಜರಿದ್ದರು। ಎಲ್ಲರಿಗೂ ನಮಸ್ಕಾರ। ಬೆಳಕಿನ ಹಬ್ಬ ದೀಪಾವಳಿ, ಅದರ ಸಂಬಂಧ ಸಾಕಷ್ಟು ಕಡೆ ಏನು ಮಾತೆ ದುರ್ಗಾ ಪೂಜೆ ಇರ್ಬೋದು ಅಥವಾ ಕಾಳಿ ಪೂಜೆ ಇರ್ಬೋದು, ಬೇರೆ ಬೇರೆ ಶಕ್ತಿ ದೇವತೆಗಳ ಒಂದು ಆಚರಣೆ ನಡೀತಿದೆ। ಅದೇ ರೀತಿಯಲ್ಲಿ ಕಲ್ಕತ್ತಾ ಮತ್ತು ಒರಿಸ್ಸಾ ರಾಜ್ಯ ಮತ್ತು ಬೇರೆ ಬೇರೆ ಉತ್ತರ ಭಾರತದಲ್ಲಿ ಬಂದು ಅವರು ತಮ್ಮ ಒಂದು ಹೊಟ್ಟೆಪಾಡಿಗೋಸ್ಕರ ನಮ್ಮ ಭಾರತ ದೇಶದ ಮೂಲೆ ಮೂಲೆಗಳಿಂದ ಬಂದು ಕರ್ನಾಟಕದಲ್ಲಿ ನಿಲ್ಲಿಸಿದ್ದಾರೆ। ಅವರು ಸಾಕಷ್ಟು ಈ ಥರ ಒಂದು ಹಬ್ಬ ಹರಿದಿನಗಳಲ್ಲಿ ಆಚರಣೆ ಮಾಡಿ ಅವರು ಏನು ನಮ್ಮ ಸಂವಿಧಾನದಲ್ಲಿ ಹೇಳುತ್ತೆ, ಎಲ್ಲರೂ ಸರಿಸಮಾನರು, ಯಾವುದೇ ಜಾತಿ ಧರ್ಮ ಮತ್ತು ಹುಟ್ಟಿದ ಆಧಾರದ ಮೇಲೆ ಯಾವುದೇ ತಾರತಮ್ಯ ಇಲ್ಲ, ಪ್ರತಿಯೊಬ್ಬರಿಗೂ ಸಹ ಸರಿ ಸಮಾನವಾದಂಥ ಒಂದು ಹಕ್ಕುಗಳನ್ನು ನಮ್ಮ ಭಾರತ ಸಂವಿಧಾನದಲ್ಲಿದೆ। ಅದರಂತೆ ಇವರು ಎಲ್ಲರೂ ಒಟ್ಟಾಗಿ ಸೇರಿ ನಾವೆಲ್ಲ ಒಂದು ಅಂತೇಳಿ ಒಂದು ಒಳ್ಳೆ ಸಂತೋಷ ಮತ್ತು ಸಂಭ್ರಮ ಸಡಗರದಿಂದ ಈ ಒಂದು ದುರ್ಗಾ ಪೂಜೆ ಇರಲಿ ಅಥವಾ ಕಾಳಿ ಮಾತೆ ಎಲ್ಲ ಶಕ್ತಿ ದೇವರ ಒಂದು ಪೂಜೆ ಮಾಡ್ತಾರೆ, ಅವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ। ಏನು ಬೆಳಕಿನ ಹಬ್ಬ ಪಟಾಕಿ ಹೊಡೆದಂಥ ಸಂದರ್ಭದಲ್ಲಿ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡು ಅವರು ಪಟಾಕಿಗಳನ್ನು ಸಿಡಿಸೋದು ಮತ್ತು ಮಕ್ಕಳನ್ನು ಪಟಾಕಿ ಹೊಡೆದಂಥ ಸಂದರ್ಭದಲ್ಲಿ ಸಾಕಷ್ಟು ಅವ್ರಿಗೆ ಒಂದು ಮುಂಜಾಗ್ರತೆ ಕ್ರಮ ಕೈಗೊಂಡು ಯಾವುದೇ ಒಂದು ಅಹಿತಕರ ಘಟನೆಗಳು ಆಗದಂಗೆ ನೋಡಿಕೊಂಡು ಅವರು ದೊಡ್ಡ
ಬಡವರು ಹಿರಿಯರು ಇತ್ಕೊಂಡು ಅಲ್ಲಿ ಮಕ್ಕಳ ಕೈಯಲ್ಲಿ ಆದಷ್ಟು ಅವಾಯ್ಡ್ ಮಾಡಿ ಸಬ್ ಅಕಸ್ಮಾತ್ ಆಗಿಲ್ಲ ಅಂದರೆ ಮುಂಜಾಗ್ರತೆ ಕ್ರಮ ಕೈಗೊಂಡು ಪಟಾಕಿ ಹೊಡೆಯಂತ ಮಾಡಿ ಆಚರಣೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಮಸ್ಕಾರ. ನಮಸ್ಕಾರ. ಆ್ಯಕ್ಚುಲಿ ನಾವು ಕರ್ನಾಟಕದಲ್ಲೇ ಬೆಂಗಳೂರು ಅತಿವೇಲ್ಯದಲ್ಲೇ ಕಾಳಿ ಪೂಜಾ ಮಾಡ್ತಾ ಇದ್ದೀವಿ. ಲಾಸ್ಟ್ 4 ವರ್ಷದಿಂದ ಕಾಳಿ ಪೂಜಾ ಮಾಡ್ತಾ ಇದ್ದೀವಿ. ತುಂಬ ಸಂತೋಷ. ನಾವು ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲೇ ಇಷ್ಟೇ ಗ್ರ್ಯಾಂಡಾಗಿ ನಾವು ಮಾಡಿದಾಗ ನಾವು ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾವು ತುಂಬ ಸಂತೋಷವಾಗಿ ಹೇಳ್ತಾ ಇದ್ವಿ. ನಾವು ಇನ್ ಫ್ಯೂಚರ್ ನಾವು ಮುಂದಕ್ಕೆ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂತ ಎಲ್ಲ ನಿಮ್ಮ ಇಲ್ಲಿ ಇರೋ ಜನಗಳಿಗೆ ಕಡೆಯಿಂದ ಎಲ್ಲರಿಗೆ ಸಹಯೋಗದಲ್ಲೇ ನಾವು ಇನ್ನು ಮುಂದಕ್ಕೆ ಮಾಡ್ತೀವಿ. ಪೂಜಾ ಅಂದರೆ ಈ ವಿಶೇಷ ಅಂದರೆ ಮಾ ಕಾಳಿ ಪೂಜಾ. ಇದು ಮಾ ಕಾಳಿ ಪೂಜಾ ಮಾಡ್ತಾ ಇದ್ರೆ ವಿಶೇಷ ಏನು, ಇದು ಸೃಷ್ಟಿಯಿಂದ ಸ್ಟಾರ್ಟ್ ಆಗಿರೋದು. ಸೊ ಇದ್ರ ಬಗ್ಗೆ ನಾವು ಜಾಸ್ತಿ ಏನು ಕೇಳೋಕ್ಕಾಗೋದಿಲ್ಲ. ಜೈ ಜಗನ್ನಾಥ್ ಅಸೋಸಿಯೇಷನ್, ಇದು ಬಂದು ನಮ್ಮ ಅಸೋಸಿಯೇಷನ್ ಹೆಸರು ಜೈ ಜಗನ್ನಾಥ್ ಅಸೋಸಿಯೇಷನ್. ಅದರಲ್ಲಿ ಕಾಳಿ ಪೂಜಾ ನಾನು ಮಾಡ್ತಾ ಇದ್ವಿ. ಪ್ರತಿ ವರ್ಷ ಒಂದು ಲಾಸ್ಟ್ 4 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದಿಗೂ ಮಾಡ್ತೀವಿ. ಈ ವರ್ಷ ಸ್ವಲ್ಪ ನಾವು ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ. ಈ ವರ್ಷ ನಾವು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ. ಒಟ್ಟಲ್ಲಿ ಲೋಕಲ್ ಸಪೋರ್ಟ್ ಸ್ವಲ್ಪ ಚೆನ್ನಾಗಿದೆ ನಮಗೆ. ನೆಕ್ಸ್ಟ್ ವರ್ಷ ಸ್ವಲ್ಪ ನಾವು ಜಾಸ್ತಿ ಮಾಡಬೇಕಂತ ಆಸೆ ಇದೆ. ಎಲ್ಲಾದರೂ ಸಹ ಇದ್ದರೆ ನಾವು ನೆಕ್ಸ್ಟ್ ಇಯರ್ ಸ್ವಲ್ಪ ಇನ್ನೂ ಗ್ರ್ಯಾಂಡಾಗಿ ಮಾಡಬೇಕಂದು ಪ್ಲಾನ್ ಮಾಡ್ತಾ ಇದ್ದೀವಿ. ಸರ್, 2 ದಿವಸ ಇದು ಕಾಳಿ ಪೂಜಾ ಮಾಡ್ತೀವಿ. ನೆಕ್ಸ್ಟ್ ಇಯರ್ ನಾವು ಕಾಳಿ ಪೂಜಾನೂ ಮಾಡ್ತೀವಿ, ದುರ್ಗಾ ಪೂಜಾನೂ ಮಾಡೋ ಥರ ಪ್ಲಾನ್ ಇದೆ. ಎಲ್ಲರೂ ಸಪೋರ್ಟ್ ಇದ್ದರೆ ಸಹ ನಾವು ಮಾಡ್ತೀವಿ ಸರ್. ಈ ಅಮರ ಜಯ ಜಗನ್ನಾಥ್ ಅಸೋಸಿಯೇಷನ್ ಪರ್ಸನ್ನೇ ಈ ಫಸ್ಟ್ ಲಾಸ್ಟ್ 4 ಸಾಲ್ಸ್ ಹೋ ರೈ ಫಸ್ಟ್ ಟೈಮ್ ಈ ಅಮ್ಲೋಗೋ ಇತನಾ ಗ್ರ್ಯಾಂಡ್ಸ ಕರ್ರೆ ಲೋಕಲ್ ಪರ್ಸನ್ ಅವರ ಬಹುತ್ ಸಾರಾ ಸಪೋರ್ಟ್ ಹೋಲ್ನೆ ಕಾ ಬಾದ ಯೇ ಕ್ಯಾ ಆಗೇ ಅವ್ರು ಭೀ ಕರೆಂಗೆ ಆಪ್ಲೋ ಕಾ ಸಹಯೋಗ ಭೀ ಚಾಹಿಯೇ. ಅವ್ರ ಈ ಜೊ ದಸರಾ ಹೇ ದಸರಾ ಜೊ ಹೇ ದುರ್ಗಾ ಮಾತಾ ಕೇ ಹೇ ಲೇಕಿನ್ ಕಾಳಿ ಪೂಜಾ ಹೋ ದೀಪಾವಳಿ ಗೋ ಹೋತಾ ತೊ ಕಾಳಿ ಪೂಜಾ ವಹಾಂ ಪೇ ಜ್ಯಾದಾತರ್ ಬನಾತಾ ನಹೀ ಕೋಯಿ ಹಮಾರಾ ಲಿಯೆ ಯೇ ಬಹುತ್ ಮಹತ್ವಪೂರ್ಣ ಹೇ ಯೇ ಹಮ್ಲೋಗ ಆಗೇ ಅವ್ರು ಬಢಾಯೆಂಗೆ ಬೋಲ್ ಕೇ ಯೇ ಹಮಾರಾ ಲಿಯೆ ಬಹುತ್ ಕೋಶಿಶ್ ಕರ್ನೆ ಕಾ ಆಗೇ ಪ್ರಯಾಸ ಸರ್ ಆಗೇ.